ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿದಲ್ಲಿ ಕೆ ಎ ಅವರದು ಫೀ ಸ್ಟ್ರಕ್ಚರ್ 2021-22 ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ನೀವು ಲೈಕನ್ನು ಮಾಡ್ಬೋದು. ಇಲ್ಲಿ ನಿಮಗೆ ಕಾಲೇಜ್ ಟೈಪು ಮತ್ತು ಕ್ಯಾಟಗರಿ ವೈಸ್ ನಿಮಗೆ ಫೀಸ್ ಇರುತ್ತೆ. ದಯವಿಟ್ಟು ಇದನ್ನು ಗಮನವಿಟ್ಟು ಕೇಳ್ಕೊಳ್ಳಿ, ನಿಮ್ಮ ಪೋಷಕರು ಕೂಡ ತಿಳಿಸಿ ಈ ಅಮೌಂಟನ್ನು ಹೊಂದಿಸ್ಕೊಳ್ಳೋಕೆ. ನಿಮಗೆ ಫ್ಯೂಚರಲ್ಲಿ ತೊಂದರೆ ಆಗ್ಬಾರ್ದು, ಸ್ವಲ್ಪ ಕೆಲವೊಬ್ಬರು ಬಡತನ ಇರ್ತೀರ, ಅವರಿಗೆ ದುಡ್ಡು ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಈಗಲೇ ನಿಮಗೆ ಮಾಹಿತಿ ಕೊತಾದರೆ ನೀವು ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ. ಮುಂಚೆ ಲೇಟಾಗಿ ಕೂತಾದ್ರೆ ನಿಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಟೈಮ್ ಇರೋದಿಲ್ಲ ಅವಕಾಶ, ಆದಷ್ಟು ಬೇಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ ನಂತರ ಪಟ್ಟಂತ ನೀವು ಬೋರ್ಡ್ಗೆ ಕಟ್ಟಬೇಕಾಗುತ್ತೆ ದುಡ್ಡ, ಫೀಸ್ ಅನ್ನೋದು ಬೋರ್ಡಿಗೆ ಕಟ್ಟಬೇಕಾಗುತ್ತೆ. ಅಲ್ಲಿ ಕಾಲಾವಕಾಶ ಇರುತ್ತೆ, ಕಡಿಮೆ ಕಾಲಾವಕಾಶ ಇರುತ್ತೆ, 2-3 ದಿನ ಅಂತ ಇರುತ್ತೆ. ಅಷ್ಟೊಳಗೆ ಕಟ್ಟಿದ್ರೆ ಮಾತ್ರ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತದೆ, ಇಲ್ಲಾಂದರೆ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಅವರು ಡೇಟ್ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಹೆಲ್ಪ್ಫುಲ್ ಆಗುತ್ತೆ. ವೀಡಿಯೋನ ಸ್ಕಿಪ್ ಮಾಡಿ ಫುಲ್ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ನಮಗೆ ಮೊದಲು ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಗ್ಯಾಪ್ ನೋಡ್ಕೊಳ್ಳಿ, ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಸರ್ಕಾರಿ ಕಾಲೇಜುಗಳು, ಸಾಕಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ, ಸಾಕಷ್ಟು ಬಡ ವಿದ್ಯಾರ್ಥಿಗಳು ಕೂಡ ಬಯಸ್ತಾ ಇರ್ತಾರೆ, ಅವರಿಗೆ ಫೀಸ್ ಎಷ್ಟಿರುತ್ತೆ ಅಂತ ಕೇಳ್ಬೋದು. ಇಲ್ಲಿ ಜನರಲ್ ಮೆರಿಟ್ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಎಷ್ಟು ಇರುತ್ತೆ ಫೀಸ್ ಅಂತ ತಿಳಿಸ್ಕೊಡ್ತೀನಿ. 33,800 ಇನ್ನು ಸರ್ಕಾರಿ ಕಾಲೇಜುಗಳಲ್ಲಿ ಜನರಲ್ ಕ್ಯಾಟಗರಿ ಅಥವಾ ಒ ಬಿ ಸಿ ಕ್ಯಾಟಗರಿ ಇರುತ್ತೆ. ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ 100,000 ಮೇಲೆ ಇನ್ಕಮ್ ಯಾರಿಗಿರುತ್ತೆ ಅವರಿಗೆ ಕೂಡ ಸೇಮ್ 33,000 ಇರುತ್ತೆ. ಮತ್ತು ಕ್ಯಾಟಗರಿ 1 ಅವರಿಗೆ 2.5 ಲಕ್ಷಕ್ಕಿಂತ ಮೇಲೆ ಇನ್ಕಮ್ ಯಾರಿಗಿರುತ್ತೆ ಅವರಿಗೂ ಕೂಡ ಸೇಮ್ 33,800. ಇಲ್ಲಿ ಎಸ್ ಎನ್ ಕೆ ಕೋಟ ಅಂತ ಬರುತ್ತೆ, ಸೂಪರ್ ನ್ಯೂಮರಿ ಕೋಟ ಅಂತ. ಇದು ಬಂದುಬಿಟ್ಟು ನಿಮ್ಮ ಕ್ಯಾಟಗರಿ ಮೇಲೆ ಒಳ್ಳೆ ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಎಸ್ ಎನ್ ಕೆ ಕೋಟ ಅಂತ ಕೊಡ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಫೀಸ್ ಕನ್ಸೆಷನ್ ಇರುತ್ತೆ, ಅಂದರೆ ಕೆಲವೊಂದು ಸೀಟ್ಗಳು ಎಸ್ ಎನ್ ಕೆ ಕೋಟ ಅಂತ ಇಟ್ಟಿರ್ತಾರೆ. ಎಸ್ ಎನ್ ಕೆ ಕೋಟ ಐಡಿ ನೀವು ಅಡ್ಮಿಷನ್ ಆದರೆ ಅವರಿಗೆ 18,220 ರೂಪಾಯಿ ಫೀಸ್ ಇರುತ್ತೆ ಫಾರ್ ಆಲ್ ಕ್ಯಾಟಗರಿ ಅಂತ ತಿಳಿಸಿದ್ದಾರೆ. ಇಲ್ಲಿ ಅತಿ ಕಡಿಮೆ ಫೀಸ್ ಅಂದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ಫೀಸ್ ಇರುತ್ತೆ. ಏನಂದರೆ ನಿಮಗೆ 2.5 ಲಕ್ಷಕ್ಕಿಂತ ಒಳಗೆ ಯಾರಿಗೆ ಇನ್ಕಮ್ ಕಡಿಮೆ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಅವರಿಗೆ ಕೇವಲ 500 ಇರುತ್ತೆ. 10 ಲಕ್ಷವರೆಗೂ ಯಾರಿಗೆ 2.5 ಲಕ್ಷದಿಂದ 10 ಲಕ್ಷದವರೆಗೂ ಇನ್ಕಮ್ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ, ಅವರಿಗೆ 18,220 ಆಗಿರುತ್ತೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ. ಕ್ಯಾಟಗರಿ 1 ಅವರಿಗೆ ಬಿಲೋ 2.5 ಹಾಕಿದರೆ ಅವರಿಗೆ ಕೂಡ 18,220 ರೂಪಾಯಿ ಬಂದುಬಿಟ್ಟು ಫೀಸ್ ಆಗಿರುತ್ತೆ. ನಂತರ ಏಡೆಡ್ ಕಾಲೇಜುಗಳು ಮತ್ತು 12 ಕಾಲೇಜುಗಳು ಮತ್ತು 12 ಕಾಲೇಜುಗಳಲ್ಲಿ ಮೈನಾರಿಟಿ 2 ಅಂತ ಬರುತ್ತೆ. ನಂತರ ಪ್ರೈವೇಟ್ ಯೂನಿವರ್ಸಿಟಿಗಳಿರುತ್ತೆ ಗೊತ್ತಾ, ಪಿ ಎಸ್ ಎನಿ ಅದರ್ ಯೂನಿವರ್ಸಿಟಿ, ಅದು ಕೂಡ ಫೀಸ್ ಅಡ್ಮಿಷನ್ ಮಾಡಿದ್ದಾರೆ ನಿಮ್ಮ ಸ್ಕ್ರೀನ್ ಮುಂದೆ ಕಾಣ್ತಾ ಇದೆ. ಅರೌಂಡು ನಿಮಗೆ ಜನರಲ್ ಮೆರಿಟ್ ಮತ್ತು ಒ ಬಿ ಸಿ ಕ್ಯಾಟಗರಿ ಅರೌಂಡು 80,000+ ಆಗುತ್ತೆ. ನಂತರ ಇಲ್ಲಿ ಎಸ್ ಎನ್ ಕ್ಯು ಬಂದರೆ ಅರೌಂಡ್ 28,000 ಆಗುತ್ತೆ ಅಷ್ಟೇ. ನಂತರ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸೇಮ್ ಇನ್ಕಮ್ ಬಿಲೋ 2.5 ಲ್ಯಾಕ್ ಅವರಿಗೆ ಸೇಮ್ 500 ರುಪೀಸ್, ಇನ್ಕಮ್ ಅಬೌವ್ 2.5 ಲ್ಯಾಕ್ ಬಿಲೋ 10 ಲ್ಯಾಕ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ 28,000 ರೂಪಾಯಿ ಪ್ರೈವೇಟ್ ಕಾಲೇಜುಗಳಲ್ಲಿ. ನಂತರ ಕ್ಯಾಟಗರಿ 1 ಅವರಿಗೆ 75,000 to 68,000 to 75,000 ಇರುತ್ತೆ. ಇದು ಬಂದುಬಿಟ್ಟು ಖಾಸಗಿ ಕಾಲೇಜುಗಳಲ್ಲಿ. ಈಗ ನಿಮಗೆ ಕ್ಲಾರಿಫೈ ಸಿಕ್ತು ಅನ್ಕೋತೀನಿ, ಇನ್ ಕೇಸ್ ನೀವು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಾದರೂ ನಿಮಗೆ ಫೀಸ್ ಕನ್ಸೆಷನ್ಸ್ ಇರುತ್ತೆ, ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಬಟ್ ಒ ಬಿ ಸಿ ಮತ್ತು ಜನರಲ್ ಕ್ಯಾಟಗರಿಗಳಿಗೆ ಫೀಸ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಸರ್ಕಾರಿ ಕಾಲೇಜಿಗೆ ಹೋಗೋರು 33,000 ಅರೌಂಡ್ ಬೇಕಾಗುತ್ತೆ, ಅರೇಂಜ್ ಮಾಡ್ಕೋಬೇಕಾಗುತ್ತೆ. ನಂತರ ಖಾಸಗಿ ಕಾಲೇಜಿಗೆ ಹೋಗೋರು ಎಲ್ಲ ಸೇರಿಸಿ ಅರೌಂಡು ನಿಮಗೆ 83,000-90,000 ಬೇಕಾಗುತ್ತೆ. ಎಕ್ಸ್ಟ್ರಾ ಕಾಲೇಜು ಶುಲ್ಕಗಳು ಕೂಡ ಇರ್ತದೆ, ಅದನ್ನು ಕೂಡ ನೀವು ಪೇ ಮಾಡಬೇಕಾಗುತ್ತೆ ಅಂತ ತಿಳಿಸಿರ್ಬಿಡ್ತೀನಿ. ನಂತರ ಬಿ ಫಾರ್ಮಸಿ ನೋಡೋದಾದರೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ 14,530 ಫಾರ್ ಜನರಲ್ ಮತ್ತು ಒ ಬಿ ಸಿ ಕ್ಯಾಟಗರಿಗಳಿಗೆ, ಎಸ್ ಸಿ ಎಸ್ ಟಿ ಅವರಿಗೆ ಸೇಮ್ 500 ರುಪೀಸ್. ನಂತರ ಇಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಮೋರ್ ದೆನ್ 2.5 ಲ್ಯಾಕ್ ಅವರಿಗೆ 6,000 ರುಪೀಸ್, ಕ್ಯಾಟಗರಿ ಅನ್ನೋರಿಗೆ 6,000 ರುಪೀಸ್ ಇರುತ್ತೆ. ನಂತರ ಅನ್ಎಡೆಡ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ರೈಸು, 26,500 ಕೊಟ್ಟಿದ್ದಾರೆ ಜನರಲ್ ಮೆರಿಟ್ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳಿಗೆ. ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸೇಮ್ 500. ಇಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮೋರ್ ದೆನ್ 2.5 ಲ್ಯಾಕ್ ಇನ್ಕಮ್ ಇರೋರಿಗೆ 6,000. ನಂತರ ಇನ್ನು ಕ್ಯಾಟಗರಿ ಅನ್ನೋರಿಗೆ 17,000 ಆಗಿರುತ್ತದೆ. ನಂತರ ಫಾರ್ಮಾ ಡಿ ಬಂದುಬಿಟ್ಟು ಕೊಟ್ಟಿದ್ದಾರೆ, ಡಿ ಫಾರ್ಮಾ 12 ಕಾಲೇಜುಗಳಿಗೆ 62,500 ಆಗಿರುತ್ತದೆ ಜನರಲ್ ಮತ್ತು ಒ ಬಿ ಸಿ ಕ್ಯಾಟಗರಿ ಅವರಿಗೆ. ಎಸ್ ಸಿ ಎಸ್ ಟಿ ಅವರಿಗೆ ಸೇಮ್ 500, ಎಸ್ ಸಿ ಎಸ್ ಟಿ ಅವರಿಗೆ ಮೋರ್ ದೆನ್ 2.5 ಲ್ಯಾಕ್ ಇನ್ಕಮ್ ಇರೋರಿಗೆ 5,200, ಕ್ಯಾಟಗರಿ ಅನ್ನೋರಿಗೆ 67,500 ಆಗಿರುತ್ತದೆ. ನಂತರ ಇಲ್ಲಿ ಫಾರ್ಮ್ ಸೈನ್ಸ್ ಕೋರ್ಸ್ಗಳು, ಸಾಕಷ್ಟು ಜನ ಫಾರ್ಮ್ ಸೈನ್ಸ್ ಕೋರ್ಸ್ಗಳು ಹೋಗಬೇಕು ಅಂತ ಇದ್ದಾರೆ, ಅವ್ರಿಗೆ ಎಷ್ಟಿರುತ್ತೆ ಅಂದರೆ ಜನರಲ್ ಮತ್ತು ಒ ಬಿ ಸಿ ಕ್ಯಾಟಗರಿಗೆ 27,500 ಇನ್ ಗೌರ್ಮೆಂಟ್ ಕಾಲೇಜುಗಳಲ್ಲಿ, ಎಸ್ ಸಿ ಎಸ್ ಟಿಗಳಿಗೆ ಸೇಮ್ 500 ರುಪೀಸ್. ನಂತರ ಎಸ್ ಸಿ ಎಸ್ ಟಿ ಅವರಿಗೆ ಮೋರ್ ದೆನ್ 2.5 ಲ್ಯಾಕ್ ಇನ್ಕಮ್ ಇರೋರು ಕೂಡ ಸೇಮ್ 500 ರುಪೀಸ್. ನಂತರ ಕ್ಯಾಟಗರಿ ಅನ್ನೋರಿಗೆ 27,550. ನಂತರ ಬಿ ವಿ ಎಸ್ ಸಿ ಮತ್ತು ಬಿ ಎಫ್ ಎಸ್ ಸಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಬಿ ವಿ ಎಸ್ ಸಿ ಬಂದುಬಿಟ್ಟು 57,000 ಫಾರ್ ಜನರಲ್ ಮತ್ತು ಒ ಬಿ ಸಿ ಕ್ಯಾಟಗರಿಯವರಿಗೆ. ಬಿ ಎಫ್ ಎಸ್ ಸಿ ಗೌರ್ಮೆಂಟ್ ಸೀಟ್ ಬಂದುಬಿಟ್ಟು 27,525. ನಂತರ ಇಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ 17,000 ಫಾರ್ ಬಿ ವಿ ಎಸ್ ಸಿ, ಬಿ ಎಫ್ ಎಸ್ ಸಿ ಬಂದುಬಿಟ್ಟು 11,000 ಆಗಿರ್ತದೆ.
ನಂತರ ಇಲ್ಲಿ ಕ್ಯಾಟಗರಿಯವರಿಗೆ 23,000 ಫಾರ್ ಬಿ ಬಿ ಎಸ್ ಸಿ ಮತ್ತು ಬಿ ಎಫ್ ಎಸ್ ಸಿಗೆ 15,000 ಇರ್ತದೆ. ಇಲ್ಲಿ ನಿಮಗೆ ಬಿ ಎನ್ ವೈ ಕೋರ್ಸ್ಗಳಿಗೆ ಕೊಟ್ಟಿದ್ದಾರೆ ನೋಡ್ಕೋಬೋದು. ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಅರೌಂಡ್ 25,000 ಆಗಿರುತ್ತೆ ಜನರಲ್ ಕ್ಯಾಟಗರಿಯವರಿಗೆ. ಎಸ್ ಸಿ ಎಸ್ ಟಿ ಅವರಿಗೆ 500 ರುಪೀಸ್, ಕ್ಯಾಟಗರಿ ಬಂದವರಿಗೆ ಕೂಡ 5,500 ರುಪೀಸ್ ಆಗಿರ್ತದೆ. 12 ಕಾಲೇಜ್ಗಳಿಗೆ ಅರೌಂಡ್ 60,000 ಮತ್ತು ಇನ್ನು ಪ್ರೈವೇಟ್ ಕೋಟಾ ಬಂದರೆ ಅದು 184,000 ಅಂತ ಕೊಟ್ಟಿದ್ದಾರೆ. ಅದು ಮೇ ಬಿ ಜಾಸ್ತಿ ಆಗ್ಬೋದು, ಅದು ನಿಮ್ಮ ಮೇಲೆ ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂತರ ಬಿ ಎಸ್ ಸಿ ಅವನರ್ ನೋಡಿದರೆ 12 ಕಾಲೇಜ್ಗಳಲ್ಲಿ ಜನರಲ್ ಮೆರಿಟ್ ಒ ಬಿ ಸಿಗಳಿಗೆ 8,220, ಎಸ್ ಸಿ ಎಸ್ ಟಿ ಅವರಿಗೆ 500, ನಂತರ ಕ್ಯಾಟಗರಿ ಒನ್ನವರಿಗೆ ಕೂಡ 8,220 ಆಗಿರ್ತದೆ. ಇಲ್ಲಿ ನಿಮಗೆ ಯೂನಿವರ್ಸಿಟಿ ಫೀಸ್ ಬಗ್ಗೆ ಕೊಟ್ಟಿದ್ದಾರೆ. ಯೂನಿವರ್ಸಿಟಿ ಫೀಸ್ ಕೂಡ ನಾನು ಹಿಂದಿನ ಟೇಬಲ್ ಹೇಳಿದ್ನಲ್ಲ ಅದು ಕೂಡ ಇನ್ಕ್ಲೂಡ್ ಆಗಿ ಯೂನಿವರ್ಸಿಟಿ ಫೀಸ್ ಇರುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅರೌಂಡ್ 7,720 ಯೂನಿವರ್ಸಿಟಿ ಫೀಸ್ ಇರುತ್ತೆ. ಆರ್ಕಿಟೆಕ್ಚರ್ ಅವರಿಗೆ 8,220, ಬಿ ಫಾರ್ಮ ಅವರಿಗೆ 5,500, ಫಾರ್ಮ ಡಿ ಅವರಿಗೆ 4,700, ಬಿ ಎನ್ ವೈ ಎಸ್ ಅವರಿಗೆ 5,000. ಇದು ಮೇಲೆ ಟೇಬಲ್ಗೆ ಇನ್ಕ್ಲೂಡ್ ಆಗಿರುತ್ತೆ. ಇದು ಕೂಡ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗಳಿಗೆ ಕೂಡ ಅಪ್ಲಿಕೇಬಲ್ ಆಗುತ್ತೆ ಯೂನಿವರ್ಸಿಟಿ ಫೀಸ್ ಅಂದ್ಬಿಟ್ಟು. ನಂತರ ಇಲ್ಲಿ ಇಂಪಾರ್ಟೆಂಟ್ ಏನು ಹೇಳಿದ್ದಾರೆ ಅಂದರೆ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಅಬೌವ್ ಫೀಸ್ ರುಪೀಸ್ 500 ಎಕ್ಸ್ಟ್ರಾ ಆಗಿರ್ತದೆ. ನಂತರ ರುಪೀಸ್ 20,000 ಫಾರ್ ಅದರ್ ಫೀಸ್ ಇನ್ಕ್ಲೂಡಿಂಗ್ ಅಬೌವ್ ದ ಟೇಬಲ್ ಎನ್ ಐಡೆಡ್ ಆ್ಯಂಡ್ ಪ್ರೈವೇಟ್ ಕಾಲೇಜ್ ಯೂನಿವರ್ಸಿಟಿ 20,000 ರುಪೀಸ್ ಅಂದ್ಬಿಟ್ಟು ನಿಮಗೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಕಾಲೇಜ್ ಶುಲ್ಕ ಅಂತೇಳಿ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅದು ಕೂಡ ಗ್ಯಾಪ್ನಲ್ಲಿ ಅರೌಂಡ್ ನಿಮಗೆ ಪ್ರೈವೇಟ್ ಕಾಲೇಜ್ಗಳಿಗೆ ಅರೌಂಡು ನೀವು ಜನರಲ್ ಮೆರಿಟ್ ಅಥವಾ ಓ ಬಿ ಸಿ ಅಂಡರ್ ನೀವು ಪ್ರೈವೇಟ್ ಖಾಸಗಿ ಕಾಲೇಜ್ಗಳಿಗೆ ಹೋದರೆ ಅರೌಂಡ್ 1,00,000 ಬೇಕಾಗುತ್ತೆ. ನಂತರ 10,000 ಫಾರ್ ಅದರ್ ಫೀಸ್ ಇನ್ಕ್ಲೂಡಿಂಗ್ ಅಬೌವ್ ದ ಟೇಬಲ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಅಬೌವ್ 10,000 ಬಂದ್ಬಿಟ್ಟು ಅದರ್ ಫೀಸ್ ಆಗಿರುತ್ತೆ. ಅದು ಕೂಡ ಟೇಬಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಟ್ಟಾರೆ ಫೀಸ್ ಜಾಸ್ತಿ ಹೆಚ್ಚಳ ಆಗಿದೆ. ಬಟ್ ಈ ವರ್ಷ ಇದು ಹಳೆ ವರ್ಷದ್ದು ಆಗಿರ್ತದೆ. ಈ ವರ್ಷ ಬಹುಶಃ ಚೇಂಜ್ ಮಾಡಲು ಅನ್ಕೋತೀನಿ. ಆಲ್ರೆಡಿ ಫೀಸ್ನ ರೈಸ್ ಮಾಡಿದ್ದಾರೆ, ಇನ್ನೂ ಕೂಡ ರೈಸ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಖಂಡಿತ ತೊಂದರೆ ಆಗೇ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.